ನಮಸ್ಕಾರ ನಾನು ಅಭಿಷೇಕ್ ರಾಮಪ್ಪ ಐನೂರು ರೂಪಾಯಿನಲ್ಲಿ ನಾವು ಏನು ಮಾಡೋದಕ್ಕೆ ಸಾಧ್ಯ ಒಂದೊಳ್ಳೆ ಊಟ ಅಂತ ಬಂದ್ರೆ ನೂರು ರೂಪಾಯಿ ನೀವು ವೆಜ್ ಊಟಕ್ಕೆ ಹೋಗ್ತೀರಿ ಅಂದ್ರೆ ಒಂದು ಬಿರಿಯಾನಿ ಇನ್ನೂರೈವತ್ತು ರೂಪಾಯಿ ಒಂದು ಒಳ್ಳೆ ಹೋಟೆಲ್ನಲ್ಲಿ ಹಾಗಾದ್ರೆ ಐನೂರು ರೂಪಾಯಿನಲ್ಲಿ ನಾವೇನು ಮಾಡೋದಕ್ಕೆ ಸಾಧ್ಯ ಆದರೆ ಐನೂರು ರೂಪಾಯಿನಲ್ಲಿ ನಿಮ್ಮ ಜೀವವನ್ನು ನೀವು ಕಾಪಾಡಿಕೊಳ್ಳೋದಕ್ಕೆ ಅಥವಾ ನಿಮ್ಮ ಕುಟುಂಬಕ್ಕೆ ಒಂದು ಸೇಫ್ಟಿ ಮೆಷರ್ನ ರೀತಿಯಲ್ಲಿ ಹಲವು ಆಯ್ಕೆಗಳಿದೆ ಇದನ್ನ ಒಂದು ರೀತಿ ನೀವು ಇನ್ಶೂರೆನ್ಸ್ ಕವರೇಜ್ ಸರ್ಕಾರವೇ ಕಲ್ಪಿಸಿರುವಂತಹ ಕೆಲವು ಸೌಲಭ್ಯಗಳೇನಿದೆ ಅದನ್ನ ಪಡ್ಕೊಳ್ಳೋದಕ್ಕೆ ಐನೂರು ರೂಪಾಯಿನೂ ಬೇಕಾಗೋದಿಲ್ಲ ಹಾಗಾದ್ರೆ ಅಂಥದ್ದೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋ ಕಂಪ್ಲೀಟ್ಲಿ ನೋಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕೋನ್ ಅನ್ನು ಕ್ಲಿಕ್ ಮಾಡಿ ನಿಮಗೆ ಈ ತರದ ಉಪಯುಕ್ತ ಮಾಹಿತಿಯ ನೋಟಿಫಿಕೇಶನ್ ಬರುತ್ತೆ ಹಾಗೆಯೇ ನಲ್ಲೂ ಇಂಡಿಯನ್ ಮನಿ ಡಾಟ್ ಕಾಮ್ ಅನ್ನು ಫಾಲೋ ಮಾಡಿ ಹಾಗಾದ್ರೆ ವಿಚಾರಕ್ಕೆ ಬರೋಣ ಏನೇನು ಮಾಡ್ಬೋದು ಏನು ಆಯ್ಕೆಗಳಿದೆ ಮೊದಲನೆಯದು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ನೀವು ಒಂದು ವರ್ಷಕ್ಕೆ ಬರೀ ಹನ್ನೆರಡು ರೂಪಾಯಿ ಕಟ್ಟೋದ್ರಿಂದ ನಿಮ್ಮ ಜೀವಕ್ಕೆ ಒಂದು ಇನ್ಶೂರೆನ್ಸ್ ಅನ್ನು ನೀವು ಪಡ್ಕೊಳ್ಬಹುದು ತಿಂಗಳಿಗೆ ಒಂದು ರೂಪಾಯಿ ಲೆಕ್ಕಕ್ಕೆ ವರ್ಷಕ್ಕೆ ಹನ್ನೆರಡು ರೂಪಾಯಿ ಕಟ್ತೀರಿ ಅಷ್ಟೇ ನೋಡಿ ಹದಿನೆಂಟು ವರ್ಷದಿಂದ ಎಪ್ಪತ್ತು ವರ್ಷದ ವಯೋಮಾನದವರು ಈ ಯೋಜನೆಯ ಲಾಭ ಪಡ್ಕೊಳ್ಬಹುದು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಎರಡು ಲಕ್ಷ ರೂಪಾಯಿ ಒಂದು ವೇಳೆ ನಿಮಗೆ ಆಕ್ಸಿಡೆಂಟ್ ಆದ್ರೆ ಅಥವಾ ನೀವು ದುರಾದೃಷ್ಟವಶಾತ್ ಆಕ್ಸಿಡೆಂಟ್ ನಲ್ಲಿ ತೀರಿ ಹೋದ್ರೆ ಎರಡು ಲಕ್ಷ ರೂಪಾಯಿ ವರೆಗೆ ಹಣವನ್ನು ನಿಮ್ಮ ಕುಟುಂಬಕ್ಕೆ ಕೊಡ್ತಾರೆ ಅಥವಾ ನೀವು ಯಾರು ನಾಮಿನಿಯನ್ನು ಮಾಡಿರ್ತೀರಿ ಅವರಿಗೆ ಕೊಡ್ತಾರೆ ಅಥವಾ ನಿಮಗೆ ಪಾರ್ಶಿಯಲಿ ಪರ್ಮನೆಂಟ್ ಡಿಸಬಿಲಿಟಿ ಅಂತ ಏನೋ ಒಂದು ಆಯಿತು ಅನ್ನೋದಾದ್ರೆ ಅದಕ್ಕೂ ಸಹ ಒಂದು ಲಕ್ಷ ರೂಪಾಯಿಯ ಕವರೇಜ್ ಬರೀ ಹನ್ನೆರಡು ರೂಪಾಯಿ ಖರ್ಚು ಮಾಡೋದ್ರಿಂದ ನಿಮಗೆ ಸಿಗುತ್ತೆ ನೋಡಿ ಹನ್ನೆರಡು ರೂಪಾಯಿ ಎಲ್ಲೋ ಒಂದು ಕಡೆ ಒಂದು ಟೀ ಕುಡಿಯೋದ್ರಿಂದ ಖರ್ಚಾಗ್ಬಿಡುತ್ತೆ ಅದೇ ಹನ್ನೆರಡು ರೂಪಾಯಿ ನೀವು ಇನ್ವೆಸ್ಟ್ ಮಾಡೋದ್ರಿಂದ ಅನೇಕರಿಗೆ ಇದರ ಆಪ್ಷನ್ ಸಹ ಗೊತ್ತಿಲ್ಲ ಅದನ್ನ ತಿಳ್ಕೊಳ್ಳಿ ನಿಮ್ಮ ಪ್ರೀತಿ ಪಾತ್ರರಿಗೂ ತಿಳಿಸಿ ಅವರ ಜೀವಕ್ಕೆ ಅಲ್ಪ ಸ್ವಲ್ಪ ತೀರಾ ಕಡಿಮೆ ಅನಿಸುವಂಥದ್ದು ಎಷ್ಟೋ ಜನ ನನ್ನ ಹತ್ರ ದುಡ್ಡಿಲ್ಲ ದುಡಿಯೋದೇ ಕಡಿಮೆ ನಾನು ಎಲ್ಲಿಂದ ಇನ್ಶೂರೆನ್ಸ್ ಮಾಡ್ಕೊಳ್ಳಿ ಅನ್ನೋದಿರುತ್ತೆ ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ ಬರೀ ಹನ್ನೆರಡು ರೂಪಾಯಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯನ್ನು ನೀವು ಮಾಡಿಸಿ ಇಲ್ಲಿ ಕಂಡೀಷನ್ ಏನಪ್ಪಾ ಅಂತ ಅಂದ್ರೆ ನೀವು ಒಂದು ವರ್ಷ ಮಾತ್ರ ಇದು ವ್ಯಾಲಿಡ್ ಇರುತ್ತೆ ಒಂದು ವರ್ಷ ಆದ್ಮೇಲೆ ನೀವು ಒಂದು ವೇಳೆ ಸ್ಟಾರ್ಟ್ ಆಗೋದು ಜೂನ್ ಒಂದನೇ ತಾರೀಕಿನಿಂದ ಮೇ ಮೂವತ್ತೊಂದನೇ ತಾರೀಕಿನವರೆಗೆ ಈ ಕವರ್ ಆಕ್ಟಿವ್ ಇರುತ್ತೆ ಅದಾದ್ಮೇಲೆ ನೀವು ರಿಫ್ರೆಶ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಇಲ್ಲಿ ನೀವು ಲೆಕ್ಕ ಹಾಕಿದಾಗ ಐನೂರು ರೂಪಾಯಿ ಏನ್ ಮಾಡಬಹುದು ಅಂತ ವರ್ಷಕ್ಕೆ ಹನ್ನೆರಡು ರೂಪಾಯಿ ಅಂದ್ರೆ ಹತ್ತರ ನಲವತ್ತೊಂದು ವರ್ಷದವರೆಗೆ ನೀವು ನಿಮ್ಮ ಜೀವಕ್ಕೆ ಎರಡು ಲಕ್ಷದವರೆಗಿನ ಇನ್ಶೂರೆನ್ಸ್ ಅನ್ನು ಮಾಡಿಸಿಕೊಳ್ಳಬಹುದು ಈ ಯೋಜನೆಯನ್ನು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಎರಡನೆಯದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಈ ಯೋಜನೆಯಲ್ಲಿ ಮುನ್ನೂರ ಮೂವತ್ತು ರೂಪಾಯಿ ನೀವು ಒಂದು ವರ್ಷಕ್ಕೆ ಕಟ್ಟಿದ್ರೆ ನಿಮಗೆ ಹತ್ತತ್ರ ಎರಡು ಲಕ್ಷದವರೆಗೆ ಇನ್ಶೂರೆನ್ಸ್ ಸಿಗುತ್ತೆ ಹದಿನೆಂಟು ವರ್ಷದಿಂದ ಐವತ್ತು ವರ್ಷದವರೆಗಿನವರು ಈ ಯೋಜನೆಯನ್ನು ಆಪ್ಟ್ ಮಾಡಿಕೊಳ್ಬಹುದು ನೋಡಿ ನಿಮಗೆ ಸುರಕ್ಷಾ ಬಿಮಾ ಯೋಜನಾ ಪಿ ಎಂ ಸುರಕ್ಷಾ ಬಿಮಾ ಯೋಜನೆ ಹದಿನೆಂಟರಿಂದ ಎಪ್ಪತ್ತು ವರ್ಷ ಆದ್ರೆ ಇದು ಜೀವನ್ ಜ್ಯೋತಿ ಬಿಮಾ ಯೋಜನಾ ಹದಿನೆಂಟರಿಂದ ಐವತ್ತು ವರ್ಷದವರೆಗೆ ನಿಮಗೆ ಅವಕಾಶ ಇರುತ್ತೆ ದಿನಕ್ಕೆ ಒಂದು ರೂಪಾಯಿ ಲೆಕ್ಕ ಮುನ್ನೂರ ಅರವತ್ತೈದು ದಿನದಲ್ಲಿ ಮುನ್ನೂರ ರೂಪಾಯಿ ಎಲ್ಲ ಸಂಡೆಗಳನ್ನ ತೆಗೆದು ಹಾಕಿಬಿಟ್ರೆ ಒಂದು ಐವತ್ತರವತ್ತು ಸಂಡೆ ಅಂತ ನೀವು ತೆಗೆದ್ಬಿಟ್ರೆ ಹತ್ತಿರ ನೀವು ವರ್ಕಿಂಗ್ ಡೇಸ್ ಅಲ್ಲಿ ಬರೀ ಒಂದೊಂದು ರೂಪಾಯಿ ಕಟ್ಕೊಂಡು ಹೋಗೋದ್ರಿಂದ ನಿಮ್ಮ ಜೀವಕ್ಕೆ ಎರಡು ಲಕ್ಷದವರೆಗಿನ ಇನ್ಶೂರೆನ್ಸ್ ಅನ್ನ ನೀವು ಪಡೆದುಕೊಳ್ಳಬಹುದು ಹೀಗಾಗಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಪ್ರತಿ ದಿನ ಒಂದು ರೂಪಾಯಿ ಹಾಕುವ ಮುಖೇನ ಅದರ ಲಾಭವನ್ನ ಪಡ್ಕೊಳ್ಳಿ ನೀವು ಸಹ ವಿಮೆಯ ಸೌಲಭ್ಯವನ್ನ ಹೊಂದಿರುವಂತವರಾಗಿ ಮೂರನೆಯದು ಐನೂರು ರೂಪಾಯಿ ನಾನು ಏನ್ ಮಾಡಬಹುದು ಅಂತ ಒಂದು ಓಪನ್ ಮಾಡಿ ಐನೂರು ರೂಪಾಯಿ ನೀವು ಪ್ರತಿ ವರ್ಷಕ್ಕೆ ಹಾಕೋದ್ರಿಂದ ಆ ಅಕೌಂಟ್ ಆಕ್ಟಿವ್ ಆಗಿರುತ್ತೆ ಹತ್ತಿರ ಹದಿನೈದು ವರ್ಷದವರೆಗೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ ಅನ್ನು ಹಾಕ್ತಾ ಹೋಗಬಹುದು ನೀವು ಇನ್ವೆಸ್ಟ್ ಮಾಡೋ ಹಣಕ್ಕೆ ಹತ್ತಿರ ಏಳು ಪಾಯಿಂಟ್ ಒಂದು ಪರ್ಸೆಂಟ್ ವಾರ್ಷಿಕ ಬಡ್ಡಿ ದರದಂತೆ ನಿಮ್ಮ ಹಣ ಬೆಳೀತಾ ಹೋಗುತ್ತೆ ಲಾಂಗ್ ಟರ್ಮ್ ನಲ್ಲಿ ಈಗ ನೀವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ನಲ್ಲಿ ಎಷ್ಟನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಕೆಲ ಕೆಲ ಈಗ ತುಂಬಾ ಒಳ್ಳೆ ಪೊಸಿಷನ್ ಅಲ್ಲಿರುವಂತಹ ಬ್ಯಾಂಕ್ ಗಳ ಹತ್ತಿರ ಒಂದು ನಾಲ್ಕು ಪರ್ಸೆಂಟ್ ನಿಮಗೆ ಕೊಡಬಹುದು ಆದ್ರೆ ನಿಮಗೆ ಆಲ್ಮೋಸ್ಟ್ ಡಬಲ್ ರೇಟ್ ನಲ್ಲಿ ಬರೀ ಐನೂರು ರೂಪಾಯಿ ಹಾಕೋದ್ರಿಂದ ಅಕೌಂಟ್ ಆಕ್ಟಿವ್ ಇರುತ್ತೆ ಲಾಂಗ್ ರನ್ ಅಲ್ಲಿ ನಿಮಗೆ ನಿಮ್ಮ ಮಗನ ಎಜುಕೇಶನ್ ಅಥವಾ ನಿಮ್ಮ ಮಗಳ ಮದುವೆಗೋ ಈ ತರದಕ್ಕೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ ನಿಮ್ಮ ಕೈಲಾದಷ್ಟು ಹಾಕ್ತಾ ಹೋಗಿ ಆಗೋದೇ ಇಲ್ಲ ಅನ್ನೋದಾದ್ರು ಬರಿ ಐನೂರು ರೂಪಾಯಿ ಹಾಕೋದ್ರಿಂದ ನಿಮ್ಮ ಅಕೌಂಟ್ ಆಕ್ಟಿವ್ ಆಗಿರುತ್ತೆ ಹೀಗಾಗಿ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಪಿಪಿಎಫ್ ಅಕೌಂಟ್ ಅನ್ನ ಓಪನ್ ಮಾಡಿ ಈ ಪಿಪಿಎಫ್ ಪಿ ಅಕೌಂಟ್ ಅನ್ನ ಓಪನ್ ಮಾಡೋದ್ರಿಂದ ಇನ್ನು ಎರಡು ತರದ ಲಾಭಗಳಿದೆ ಏನಪ್ಪಾ ಅಂತಂದ್ರೆ ನೀವು ಎಟಿ ಸಿ ಅಡಿಯಲ್ಲಿ ಟ್ಯಾಕ್ಸ್ ಡಿಡಕ್ಷನ್ ಗೆ ನೀವು ಎಲಿಜಿಬಲ್ ಇರ್ತೀರಿ ಮೊದಲ ಪಾಯಿಂಟ್ ಜೊತೆಗೆ ಒಂದು ವಿತ್ತೀಯ ವರ್ಷದಲ್ಲಿ ಹತ್ತಿರ ಒಂದು ಒಂದೂವರೆ ಲಕ್ಷದವರೆಗೆ ನೀವು ಹಾಕಬಹುದು ಮ್ಯಾಕ್ಸಿಮಮ್ ಲಿಮಿಟ್ ಒಂದೂವರೆ ಲಕ್ಷ ಇರುತ್ತೆ ಒಂದು ವೇಳೆ ಒಂದೂವರೆ ಲಕ್ಷಕ್ಕಿಂತನೂ ಹೆಚ್ಚಿನ ಹಣ ನೀವು ಹಾಕಿದ್ರೆ ಆ ಎಕ್ಸ್ಟ್ರಾ ಅಮೌಂಟ್ಗೆ ನಿಮಗೆ ಬಡ್ಡಿ ಬರೋದಿಲ್ಲ ಪಿ ಪಿ ಎಫ್ ಅಕೌಂಟ್ನಲ್ಲಿ ಆ ಕಾರಣಕ್ಕಾಗಿ ಬರಿ ಐನೂರು ರೂಪಾಯಿ ಬಳಸಿಕೊಂಡು ಪಿಪಿಎಫ್ ಪಿ ಅಕೌಂಟ್ ಅನ್ನ ಓಪನ್ ಮಾಡಿಬಿಡಿ ನಾಲ್ಕನೆಯ ಅವಕಾಶ ಅಟಲ್ ಪೆನ್ಷನ್ ಯೋಜನಾ ಇದು ಪರ್ಟಿಕ್ಯುಲರ್ಲಿ ನಿಮಗೆ ಗೆ ಪ್ಲಾನ್ ಮಾಡೋರಿಗೆ ಉಪಯುಕ್ತ ಆಗುತ್ತೆ ಪ್ರತಿ ತಿಂಗಳು ನೀವು ಖರ್ಚು ಮಾಡಬೇಕಾಗಿರೋದು ಬರೀ ನಲವತ್ತೆರಡು ರೂಪಾಯಿ ನೋಡಿ ಐನೂರು ರೂಪಾಯಿ ಒಳಗಡೆ ಏನೇನ್ ಮಾಡಬಹುದು ಅಂದ್ರೆ ಎಷ್ಟು ಆಪ್ಷನ್ಸ್ ಇದೆ ಬರೀ ನಲವತ್ತೆರಡು ರೂಪಾಯಿ ನೀವು ಹಾಕೋದ್ರಿಂದ ಹದಿನೆಂಟು ವರ್ಷದ ವಯಸ್ಸಿನ ಹುಡುಗಾನು ಅದನ್ನ ಇನ್ವೆಸ್ಟ್ ಮಾಡೋದಕ್ಕೆ ಆರಂಭ ಮಾಡಬಹುದು ಹತ್ತತ್ರ ಅರವತ್ತು ವರ್ಷದವರೆಗೆ ಅರವತ್ತು ವರ್ಷ ಆದ್ಮೇಲೆ ನೀವು ನಾನು ಎಕ್ಸ್ಟ್ರಾ ಹಾಕೋದೇ ಇಲ್ಲಪ್ಪ ಬರೀ ನಲವತ್ತೆರಡು ರೂಪಾಯಿ ಹಾಕ್ತಾ ಹೋಗ್ತೀನಿ ಅಂತ ವರ್ಷ ಆದ್ಮೇಲೆ ಪ್ರತಿ ತಿಂಗಳು ನಿಮಗೆ ಸಾವಿರ ರೂಪಾಯಿಯಷ್ಟು ಪೆನ್ಷನ್ ಸಿಗ್ತಾ ಹೋಗುತ್ತೆ ಈ ಮುಖೇನ ಅಟಲ್ ಪೆನ್ಷನ್ ಯೋಜನೆಯ ಲಾಭವನ್ನ ತಿಂಗಳ ನಲವತ್ತೆರಡು ರೂಪಾಯಿ ಅಲ್ಲಿಗೆ ನಿಮಗೆ ದಿನಕ್ಕೆ ಒಂದೊಂದೂವರೆ ರೂಪಾಯಿಯಷ್ಟು ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೇಕಾಗುತ್ತೆ ಒಂದೂವರೆ ರೂಪಾಯಿ ಯಾವ ಲೆಕ್ಕ ಹೇಳಿ ಆರ ಎಷ್ಟೋ ಬಾರಿ ಬಸ್ ಟ್ರಾವೆಲ್ ಮಾಡ್ತಾ ಚೇಂಜ್ ಇಲ್ಲ ಅಂತ ಕಂಡಕ್ಟರ್ ಗೆ ಬಿಟ್ಟು ಬಂದಿರೋದಿರುತ್ತೆ ಹೀಗಾಗಿ ನಲವತ್ತೆರಡು ರೂಪಾಯಿ ಪ್ರತಿ ತಿಂಗಳು ನೀವು ಇನ್ವೆಸ್ಟ್ ಮಾಡೋದ್ರಿಂದ ಅರವತ್ತು ವರ್ಷದ ಬಳಿಕ ನಿಮ್ಮ ರಿಟೈರ್ಮೆಂಟ್ ಲೈಫಿಗೆ ಪ್ರತಿ ತಿಂಗಳು ಸಾವಿರ ರೂಪಾಯಿಯನ್ನು ಪೆನ್ಷನ್ ರೀತಿಯಲ್ಲಿ ಪಡ್ಕೊಳ್ಬಹುದು ಐದನೆಯ ಆಯ್ಕೆ ಎಸ್ಐ ಪಿ ಇಲ್ಲಿ ನೋಡಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಅಲ್ಲಿ ಏನಾಗುತ್ತಪ್ಪ ಅಂತ ಅಂದ್ರೆ ಪ್ರತಿ ತಿಂಗಳು ನಿಮ್ಮ ಆದಾಯದಿಂದ ಅಥವಾ ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇಂದ ಐನೂರು ರೂಪಾಯಿ ಹೋಗುತ್ತೆ ಅದು ಬೇರೆ ಬೇರೆ ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಎಸ್ ಐ ಪಿ ಇನ್ವೆಸ್ಟ್ಮೆಂಟ್ ನೀವು ಬರೀ ತುಂಬಾ ಕಡಿಮೆ ಅಮೌಂಟ್ ನಿಂದ ಆಯ್ಕೆ ಮಾಡಿಕೊಂಡು ಹೂಡಿಕೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಬಹುದು ಅದು ಉಳಿತಾಯ ಅಷ್ಟೇ ಅಲ್ಲ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದರ ಜೊತೆಗೇನಪ್ಪ ಅಂತ ಅಂದ್ರೆ ರಿಸ್ಕ್ ತುಂಬಾ ಕಡಿಮೆ ನನಗೆ ಏನೂ ಗೊತ್ತಿಲ್ಲ ಅನ್ನೋರು ಎಸ್ ಐ ಪಿ ನಲ್ಲಿ ತಿಂಗಳ ತಿಂಗಳ ಐನೂರು ರೂಪಾಯಿ ಹಾಕೋದ್ರಿಂದ ನಿಮ್ಮ ಹೂಡಿಕೆಯ ಜರ್ನಿಯನ್ನ ಆರಂಭಿಸಬಹುದು ಹೀಗೆ ಬರೀ ಐನೂರು ರೂಪಾಯಿಯಿಂದ ನಿಮ್ಮ ಲೈಫಿಗೆ ಬೇಕಾದ ತುಂಬಾ ಇಂಪಾರ್ಟೆಂಟ್ ಪಾಠವನ್ನ ಇನ್ಶೂರೆನ್ಸ್ ಅನ್ನೋ ಅಥವಾ ಪಿಪಿಎಫ್ ಪಿ ಎಫ್ ಅಕೌಂಟ್ ಅನ್ನು ಪೆನ್ಷನ್ಗೋ ನೀವು ಪ್ಲಾನ್ ಮಾಡ್ಕೊಳ್ಬಹುದು ಹೀಗಾಗಿ ತಡ ಮಾಡಬೇಡಿ ಈ ಐದರಲ್ಲಿ ಯಾವುದಾದ್ರೂ ಒಂದು ಆಯ್ಕೆಯನ್ನ ಅಥವಾ ಐದನ್ನು ನಾನು ಮಾಡ್ತೀನಿ ಅನ್ನೋದಾದ್ರೂ ವೆಲ್ ಅಂಡ್ ಗುಡ್ ಆ ಐದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ಫ್ಯೂಚರ್ ಅನ್ನ ಸೆಕ್ಯೂರ್ ಮಾಡ್ಕೊಳ್ಳಿ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಬಿಸ್ನೆಸ್ ಕನಸುಗಳನ್ನ ನನಸು ಮಾಡ್ಕೊಳ್ಳೋದಕ್ಕೆ ಹಲವು ಕೋರ್ಸ್ಗಳಿಗೆ ಎಂಟ್ರಿಯನ್ನು ಪಡ್ಕೊಳ್ಳಿ ನೀವು ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ರಿಜಿಸ್ಟರ್ ಆದ್ರೆ ನೀವು ಕುರಿ ಸಾಕಾಣಿಕೆ ಬಿಗ್ ಫಾರ್ಮಿಂಗ್ ಅಥವಾ ನಾನು ಇನ್ಯಾವುದೋ ಹೋಟೆಲ್ ಮಾಡ್ತೀನಿ ಮನೇಲೆ ಕುತ್ಕೊಂಡು ಸಿಲ್ಕ್ ಥ್ರೆಡ್ ಜ್ಯುವೆಲರಿ ಮಾಡಿಕೊಂಡು ನಾನು ಹಣ ಸಂಪಾದಿಸ್ತೀನಿ ಅಂದ್ರೆ ಎಲ್ಲದಕ್ಕೂ ನಿಮ್ಮ ಅಗತ್ಯತೆಗೆ ತಕ್ಕ ಹಾಗೆ ಡೀಟೇಲ್ಡ್ ಕೋರ್ಸ್ಗಳಿದೆ ಅಲ್ಲಿ ಸಾಧಿಸಿ ಗೆದ್ದವರೇ ನಿಮಗೆ ತಿಳಿಸ್ಕೊಡ್ತಾರೆ ಆ ಮುಖೇನ ನಿಮ್ಮ ಶ್ರೀಮಂತಿಕೆಯ ಜರ್ನಿಯನ್ನು ಈ ಕೂಡಲೇ ಆರಂಭಿಸಿ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಈಗಲೇ ಡೌನ್ಲೋಡ್ ಮಾಡಿಕೊಳ್ಳಿ